ಮಕ್ಕಳ ಫೇವ್ರೇಟ್ ರೆಸಿಪಿ ಫಾಲುದಾ ಯಾರಿಗೆಲ್ಲ ಇಷ್ಟ ಫಾಲುದಾ ಎಲ್ಲರಿಗೂ ಎಲ್ರಿಗೂ ಇಷ್ಟನೇ ಅಲ್ವಾ ಮಕ್ಕಳಿಗಂತೂ ಇದು ತುಂಬ ಇಷ್ಟ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಇಷ್ಟಪಡುವಂತಹ ಮನೆಯಲ್ಲೇ ಈ ರೀತಿಯಾಗಿ ಸ್ವಲ್ಪ ಡಿಫ್ರೆಂಟಾಗಿ ಮನೆಯಲ್ಲೇ ಇರುವಂತಹ ಕೆಲವೊಂದು ಅಂದರೆ ಸಾಮಾನೆಲ್ಲ ಇದ್ದೇ ಇರುತ್ತೆ ಹೆಚ್ಚು ಕಡಿಮೆ ಹಾಗಾಗಿ ಅವುಗಳನ್ನೇ ಯೂಸ್ ಮಾಡಿಕೊಂಡು ಇವತ್ತು ನಾನು ಫಾಲುದಾ ರೆಸಿಪಿನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಇಲ್ಲಿ ಒಂದು ಕಡಾಯಿ ಇಟ್ಟಿದ್ದೀನಿ ಎರಡು ಸ್ಪೂನಷ್ಟು ನಾನು ತುಪ್ಪನ ಹಾಕೊಳ್ತಾ ಇದ್ದೀನಿ ನೋಡಿ ತುಪ್ಪ ಹಾಕೊಂಡ ನಂತರ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಗೋಡಂಬಿ ಬಾದಾಮಿ ಮತ್ತು ದ್ರಾಕ್ಷಿ ಇವುಗಳನ್ನು ಹಾಕೋದ್ರಿಂದ ರುಚಿ ಜಾಸ್ತಿ ಆಗುತ್ತೆ ಹಾಗಾಗಿ ಮಿಸ್ ಮಾಡದೆ ಹಾಕ್ಕೊಳ್ಳಿ ಮನೆಯಲ್ಲಿ ಇದ್ರೆ ಯಾವುದಿರುತ್ತೋ ಅದು ಹಾಕ್ಕೊಳ್ಳಿ ಯಾವುದಾದ್ರೂ ಒಂದು ಇಲ್ಲ ಅಂದರೆ ನೋ ಪ್ರಾಬ್ಲಮ್ ಇಲ್ಲಿ ನೋಡಿ ಗೋಡಂಬಿ ಬಾದಾಮಿ ಗೋಡಂಬಿ ಮತ್ತು ಬಾದಾಮಿ ಹಾಕೊಂಡಿದ್ದೀನಿ ಹಾಗೆ ದ್ರಾಕ್ಷಿ ಬಾದಾಮಿನ ಸ್ವಲ್ಪ ನಾನು ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಒಂದು ಥರ್ಟಿ ಸೆಕೆಂಡ್ ಫ್ರೈ ಆದರೆ ಸಾಕು ನಂತರ ಒಂದು ಅರ್ಧ ಬಟ್ಲಷ್ಟು ಶಾವಿಗೆನ ಹಾಕ್ಕೊಂಡು ಅದು ಕೂಡ ಲೋ ಫ್ಲೇಮಲ್ಲೇ ಕಲರ್ ಚೇಂಜ್ ಆಗದ ಆಗಬಾರ್ದು ಆ ರೀತಿ ನಾವು ಇದನ್ನು ಕುಕ್ ಮಾಡಬೇಕು ಅಂದರೆ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗಿಬಿಟ್ರೆ ಸ್ವಲ್ಪ ಬ್ರೌನ್ ಕಲರ್ ಕಾಣುತ್ತೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಶಾವಿಗೆ ಹಾಗಾಗಿ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ತುಪ್ಪದಲ್ಲೇ ನಂತರ ಇಲ್ಲಿ ನಾನು ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹೈ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಶಾವಿಗೆ ಹುರಿಯುವಾಗ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಶಾವಿಗೆ ಮತ್ತು ಗೋಡಂಬಿ ದ್ರಾಕ್ಷಿ ಬಾದಾಮಿನ ನಂತರ ಹಾಲು ಹಾಕುವಾಗ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೋಬಹುದು ಒಂದು ಮೂರು ನಿಮಿಷ ಇದು ಚೆನ್ನಾಗಿ ಕುಕ್ ಆದ್ರೆ ಸಾಕು ಜಾಸ್ತಿ ಸಾಫ್ಟ್ ಆಗೋ ತನಕ ಎಲ್ಲ ಬೇಯ್ಸಕ್ ಹೋಗಬೇಡಿ ಸ್ವಲ್ಪ ಫಲುದ ಅಂದ್ರೆ ಅದರಲ್ಲಿರೋ ಶಾವ್ಗೆ ಸ್ವಲ್ಪ ಅಂದ್ರೆ ಉದ್ರ ಉದ್ರಾಗಿ ಇರುತ್ತೆ ತುಂಬಾ ಸಾಫ್ಟ್ ಬೇಡ ಹಾಗಾಗಿ ಒಂದು ಮೂರು ನಿಮಿಷ ಇದು ಚೆನ್ನಾಗಿ ಕುದ್ರೆ ಸಾಕು ಈಗ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ನಾನು ಅರ್ಧ ಕಪ್ ಅಷ್ಟು ಸಕ್ರೆನ ಹಾಕೊಳ್ತಾ ಇದ್ದೀನಿ ಸಕ್ಕರೆ ನಿಮ್ಮ ಅಂದ್ರೆ ಸ್ವೀಟ್ ಜಾಸ್ತಿ ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಸ್ವೀಟ್ ಕೆಲವರು ಜಾಸ್ತಿ ಇಷ್ಟಪಡ್ತಾರೆ ಅವರು ಸ್ವಲ್ಪ ಜಾಸ್ತಿ ಕೂಡ ಹಾಕೋಬಹುದು ನಂತರ ಇಲ್ಲಿ ಒಂದು ಐದಾರು ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೆ ಅದನ್ನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಅದನ್ನು ಕೂಡ ಮಿಸ್ ಮಾಡಬೇಡಿ ಹಾಕ್ಕೊಂಡು ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡು ಇದು ಚೆನ್ನಾಗಿ ಒಂದು ನಿಮಿಷ ಕುಕ್ ಆದರೆ ಸಾಕು ಅಂದರೆ ಒಂದು ನಾಲ್ಕರಿಂದ ಐದು ನಿಮಿಷ ಸಾಕಾಗುತ್ತೆ ಇದನ್ನು ಮಾಡೋ ಸ್ಟ್ರೋತ್ತಿಗೆ ಅಂದರೆ ಈ ಶಾವಿಗೆನ ಕುಕ್ ಮಾಡೋದು ಒಂದು ಐದು ನಿಮಿಷದೊಳಗೆ ಆಗಿಬಿಡುತ್ತೆ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಡ್ತೀನಿ ಆಫ್ ಮಾಡಿ ಇದನ್ನು ನಾನು ರೂಮ್ ಟೆಂಪ್ರೇಚರ್ಲಿ ಅಂದರೆ ಹೊಳ ಹೊರಗಡೆನೆ ಸ್ವಲ್ಪ ತಣ್ಣಗಾಗೋ ತನಕ ನೀವು ಹಾಗೆ ಇಡಿ ಯಾವುದೇ ನಾವು ಏನೇ ಮಾಡಿದರೂ ಬಿಸಿ ಬಿಸಿ ಫ್ರಿಜ್ಜಲ್ಲಿ ಇಡಬಾರ್ದು ಅದು ತಕ್ಷಣ ಈಗ ನಾವು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಅದನ್ನ ಯಾವುದೋ ಒಂದು ಪಾತ್ರೆಲಿ ಹಾಕಿ ನಾವು ಯಾವಾಗಲೂ ಫ್ರಿಡ್ಜಲ್ಲಿ ಡೈರೆಕ್ಟಾಗಿ ಇಡಬಾರ್ದು ಸ್ವಲ್ಪ ಉಗುರು ಬೆಚ್ಚ ಆಗೋ ತನಕ ನಾವು ಹೊರಗಡೆನೆ ಇಟ್ಟು ನಂತರ ನಾವು ಫ್ರಿಜ್ಜಲ್ಲಿ ಇಡ್ಬೋದು ಚಿಲ್ಡ್ ಆಗಲಿಕ್ಕೆ ನಾನು ಹಾಗೆ ಮಾಡ್ತಾಯಿದ್ದೀನಿ ಇದರಲ್ಲಿ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಂತರ ನಾನು ನೋಡಿ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಸ್ವಲ್ಪ ಉಗುರು ಬೆಚ್ಚಗಿದೆ ಇದು ಈಗ ಇದನ್ನು ನಾನು ಫ್ರಿಡ್ಜಲ್ಲಿ ಇಡ್ತೀನಿ ಒನ್ ಅವರ್ ನಾನು ಇದನ್ನು ಇಡ್ತೀನಿ ಟೈಮ್ ಇದ್ರೆ ನೀವು ಜಾಸ್ತಿ ಕೂಡ ಇಡಬಹುದು ಯಾಕಂದರೆ ಇದು ಸ್ವಲ್ಪ ಚಿಲ್ಡ್ ಆಗಿದ್ರೆ ತುಂಬ ರುಚಿ ಇರುತ್ತೆ ಹಾಗಾಗಿ ಮಕ್ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅದು ಫ್ರಿಜ್ಜಲ್ಲಿ ಇಟ್ಟು ಬಂದ ನಂತರ ನಾನು ಇಲ್ಲಿ ಒಂದು ಬಟ್ಲಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಸಬ್ಜಾ ಸೀಡ್ಸ್ ಅಂದರೆ ಕಾಮ ಕಸ್ತೂರಿ ಬೀಜ ಅಂತ ಹೇಳ್ತಾರೆ ಅದನ್ನು ನಾನು ಇದರಲ್ಲಿ ಹಾಕ್ಕೊಂಡು ಎರಡು ಸ್ಪೂನ್ ಅಷ್ಟು ಸ್ವಲ್ಪ ನೀರು ಕೂಡ ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿ ಅಥವಾ ಹಾಗೆ ಬಿಡಿ ನೋಡಿ ಎಷ್ಟು ಬೇಗ ಒಂದು ನಿಮಿಷ ಸಾಕು ಇದು ಉಬ್ಬು ಬರಲಿಕ್ಕೆ ಇದನ್ನು ಡಬಲ್ ಕ್ವಾಂಟಿಟಿಯಲ್ಲಿ ಆಗುತ್ತೆ ಅದನ್ನು ಹಾಕಿದ್ದು ಎರಡು ಸ್ಪೂನು ನೋಡಿ ಇಷ್ಟೆಲ್ಲ ಆಯಿತು ಆ ನೀರೆಲ್ಲ ಹೀರ್ಕೊಳ್ತು ಹಾಗಾಗಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಡ್ತೀನಿ ಈ ಕಾಮ ಕಸ್ತೂರಿ ಬೀಜ ಇದೆ ನಮ್ಮ ದೇಹಕ್ಕೆ ತುಂಬ ತಂಪನ್ನು ಕೊಡುತ್ತೆ ಬೇಸಿಗೆಗಾಲದಲ್ಲಂತೂ ಇದು ತುಂಬಾ ಒಳ್ಳೆಯದು ನಾವು ಇದನ್ನು ತಿನ್ನೋದ್ರಿಂದ ಸ್ವಲ್ಪ ನೀರಲ್ಲಿ ನೀವು ಇದನ್ನ ಒಂದು ಸ್ಪೂನ್ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಆ ನೀರನ್ನು ಕೂಡ ನೀವು ಕುಡಿಬಹುದು ದೇಹ ತುಂಬಾ ತಂಪಾಗುತ್ತೆ ಇಲ್ಲಿ ಒಂದು ಬಾಳೆಹಣ್ಣು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹೇಳಿದಲ್ವ ಮನೆಯಲ್ಲೇ ಇರುವಂತಹ ಇಂದ ನಾನು ಇದು ಮಾಡ್ತಾ ಇದ್ದೀನಿ ನಿಮ್ಗೆ ಯಾವ ಹಣ್ಣು ಇಷ್ಟ ಆಗುತ್ತೋ ಆ ಹಣ್ಣನ್ನ ನೀವು ಹಾಕೋಬಹುದು ಇಲ್ಲಿ ನಾನು ಬಾಳೆಹಣ್ಣು ಮತ್ತೆ ದಾಳಿಂಬೆ ಕೂಡ ನಾನು ಇಟ್ಟಿದ್ದೀನಿ ದಾಳಿಂಬೆ ಬೀಜ ಇಲ್ಲಿ ನಾನು ಒಂದು ಗ್ಲಾಸ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಶಾವಿಗೆ ಕೂಡ ನಾನು ಇಂದ ತಂದು ಇಟ್ಟಿದ್ದೀನಿ ಚಿಳ್ಳಾಗಿದೆ ಅದು ಕೂಡ ಮೊದಲು ನಾನು ಒಂದು ಸ್ಪೂನ್ ಶಾವಿಗೆ ಹಾಕೊಳ್ತೀನಿ ನಂತರ ಇಲ್ಲಿ ಸಬ್ಜಾ ಸೀಡ್ಸನ್ನು ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಹಾಗೆ ಬಾಳೆಹಣ್ಣು ಕಟ್ ಮಾಡಿರೋಂಥದ್ದು ಬಾಳೆಹಣ್ಣು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಲೇರ್ ಲೇಯರ್ ಆಗಿ ನಾವು ಹಾಕಿದರೆ ನೋಡ್ಲಿಕ್ಕೆ ಕೂಡ ತುಂಬ ಲುಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ ಮತ್ತು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ಮತ್ತೆ ನಾನು ಶಾವಿಗೆ ಹಾಕಿದೆ ಮತ್ತು ಕಾಯ್ದು ಸಬ್ಜಾ ಸೀಡ್ಸನ್ನು ಹಾಕಿದೆ ನಾನು ಹಾಗೆ ದಾಳಿಂಬೆ ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಬಾಳೆಹಣ್ಣು ಈ ರೀತಿಯಾಗಿ ನೀವು ಎಷ್ಟು ಗ್ಲಾಸ್ ನೀವು ಎಷ್ಟು ದೊಡ್ಡ ತೊಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಮತ್ತೆ ಶಾವಿಗೆ ಹಾಕ್ಕೊಳ್ತಾ ಇದ್ದೀನಿ ಸಬ್ಜಾ ಸೀಡ್ಸನ್ನು ಹಾಕೊಳ್ತಾ ಇದ್ದೀನಿ ಕಾಮ ಕಸ್ತೂರಿ ಬೀಜ ದಾಳಿಂಬೆ ಮತ್ತು ಬಾಳೆಹಣ್ಣು ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದು ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು ಹಾಗಾಗಿ ನೀವು ಕೂಡ ಇದೇ ರೀತಿಯಾಗಿ ಮಾಡಿ ನೋಡಿ ಈ ರೀತಿ ಮತ್ತೆ ಸ್ವಲ್ಪ ಶಾವಿಗೆ ಹಾಕೊಂಡೆ ಸಬ್ಜಾ ಅನ್ನ ಹಾಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಲೇರ್ ಲೇಯರ್ ಆಗಿ ಬಂದರೆ ನೋಡಿ ಕೂಡ ಲುಕ್ಕಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಂತರ ಸ್ವಲ್ಪ ಬಾಳೆಹಣ್ಣು ಹಾಗೆ ದಾಳಿಂಬೆ ಆಮೇಲೆ ನೋಡಿ ಇಲ್ಲಿ ಚಾಕೋ ಚಿಪ್ಸ್ ಇತ್ತು ಮನೆಯಲ್ಲಿ ಅದನ್ನ ಹಾಕೊಂಡಿದ್ದೀನಿ ಇಲ್ಲಾದ್ರೆ ನೀವು ಡೈರಿ ಮಿಲ್ಕ್ ಅನ್ನ ಪೌಡರ್ ಮಾಡಿ ಕೂಡ ಹಾಕೋಬಹುದು ಅಥವಾ ಟೂಟಿ ಫೂಟ್ ಇದ್ರು ಕೂಡ ಹಾಕೋಬಹುದು ಶಾವಿಗೆ ಇರುತ್ತಲ್ವಾ ಅದು ಮನೆಯಲ್ಲಿ ಹಿರಿಯರು ಅಥವಾ ಯಾರಾದ್ರೂ ಅಲ್ವಾ ಈ ತರ ತಿನ್ನೋಕೆ ಚಿಲ್ಡಾಗಿ ಶಾವಿಗೆ ಕೂಡ ಅವ್ರು ತಿನ್ಬಹುದು ಮಕ್ಕಳಿಗೆ ನೀವು ಈ ರೀತಿಯಾಗಿ ಮಾಡಿಕೊಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಬಾಯ್ ಟೇಕ್ ಕೇರ್ ಈ ರೀತಿ ಮಕ್ಕಳಿಗೆ ನಾನು ಕೊಡ್ತಾ ಇದ್ದೀನಿ ಅವರಂತೂ ತುಂಬಾ ಇಷ್ಟಪಟ್ಟು ತಿಂದರು ನೀವು ಕೂಡ ಮಾಡಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್